ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ರೆಡಿ ಪಾರ್ಟ್ ಒನ್ ಹೋಮ್ ಟೂರ್ನ ನೀವು ನೋಡಿದ್ದೀರಾ ತುಂಬಾ ಇಷ್ಟಪಟ್ರಿ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಕೊಟ್ರಿ ಸೊ ಪಾರ್ಟ್ ಟೂನು ನೀವು ಅಷ್ಟೇ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಫಸ್ಟ್ ಫ್ಲೋರಲ್ಲಿ ಹೋಮ್ ಟೂರ್ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇಂಟೀರಿಯರ್ ಡೆಕೋರ್ ಎಲ್ಲ ಸೊ ಮನೆ ಕಟ್ಸೋರಿಗೆ ಹಾಗೆ ಮನೆ ಕಟ್ಸ್ಬೇಕು ಅಂದ್ಕೊಂಡವ್ರಿಗೆ ಎಲ್ರಿಗೂ ಒಳ್ಳೆ ಟಿಪ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಬನ್ನಿ ಯಾಕೆ ತಡ ಮಾಡೋದು ಯಾವ ರೀತಿ ಇದೆ ಅಂತ ನೋಡೋಣ ನಾನೀಗ ಗ್ರೌಂಡ್ ಫ್ಲೋರ್ ಇಂದ ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ಕೆಲವೊಬ್ಬರು ಪಾರ್ಟ್ 2 ಇಂದ ನೋಡ್ತಾ ಇರ್ತೀರಾ ವಿಡಿಯೋನ ಸೋ ಸ್ಟೆಪ್ಸ್ ಇಂದ ತೋರಿಸೋಕೆ ಹೋದ್ರೆ ಅಷ್ಟೊಂದು ಸರಿಯಾಗಿ ಗೊತ್ತಾಗಲ್ಲ ಐಡಿಯಾ ಹೇಗಿದೆ ಅಂತ ಗೊತ್ತಾಗಲ್ಲ ಸೋ ಯಾವ ರೀತಿ ಇದೆ ಎಂಟ್ರೆನ್ಸ್ ಅಲ್ಲಿ ಅಂತ ತೋರಿಸ್ತಾ ನೆಕ್ಸ್ಟ್ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಹಾಲ್ ಇಂದ ಮುಂದೆ ಈ ಕಡೆ ದೇವರ ಮನೆ ಇದೆ ಹಾಗೆ ನೋಡಿ ನಿಮಗೆ ಈ ಸೈಡ್ ಕಾಣಿಸ್ತಾ ಇರಬಹುದು ಕಿಚನ್ ಇದೆ ಆ ಸೈಡ್ ಬೆಡ್ರೂಮ್ ಹಾಗೆ ಈ ಕಡೆ ಮೇಲೆ ಹೋದ್ರೆ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೆಪ್ಸ್ ಇವೆ ಸ್ಟೆಪ್ಸ್ಗೆ ಈ ಥರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಏನಾದರೂ ನಾವು ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಕೆಲವೊಮ್ಮೆ ಕಾಲು ಸ್ಕಿಡ್ಡಾಗಿ ಬೀಳೋ ಚಾನ್ಸಸ್ ಇರುತ್ತೆ ಸೊ ನೋಡಿ ರೈಟ್ ಸೈಡು ಯಶಸ್ ಪಕ್ಕದಲ್ಲಿ ಈ ಥರ ವುಡ್ ವರ್ಕ್ ಬಂದಿದೆ ಅಂದರೆ ಆ ಸೈಡು ಟಿ ವಿ ಕ್ಯಾಬಿನೆಟ್ ಬಂದಿರೋದ್ರಿಂದ ಈ ಕಡೆ ಎಲ್ಲ ವುಡ್ ವರ್ಕ್ ಬಂದಿದೆ ಸೊ ಈ ಕಡೆ ನೋಡಿ ಮೇಲ್ಗಡೆ ಸೈಡು ವಿಂಡೋ ಬಂದಿದೆ ವಿಂಡೋ ಕೈಗೆ ಎಟ್ಕೋ ಥರನೇ ಇದೆ ಕೆಲವೊಬ್ಬರೆಲ್ಲ ಸ್ವಲ್ಪ ಮೇಲ್ಗಡೆ ಮಾಡಿಬಿಡ್ತಾರೆ ಅದು ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ಸರಿ ಹೋಗೋದಿಲ್ಲ ಈ ಥರ ಇದ್ದರೆ ಆರಾಮಾಗಿ ಕ್ಲೀನು ಮಾಡ್ಕೋಬೋದು ಜೊತೆಗೆ ಗಾಳಿ ಬೆಳಕು ಕೂಡ ಚೆನ್ನಾಗೆ ಬರುತ್ತೆ ಹಾಗೆ ಸ್ಟೆಪ್ ಸೇರಿಕೊಂಡು ಮುಂದೆ ಹೋದರೆ ಲೆಫ್ಟಲ್ಲಿ ಬೆಡ್ರೂಮ್ ಇದೆ ನೋಡಿ ಇದು ಕೂಡ ಈ ಥರ ಬಂದಿದೆ ಹಾಗೆ ಎಲ್ಲ ಬೆಡ್ರೂಮಲ್ಲೂ ಕೂಡ ಸೇಮ್ ಲ್ಯಾಂಪ್ ಯೂಸ್ ಮಾಡಿದ್ದಾರೆ ಹಾಗೆ ಕಾಟ್ ಅಕ್ಕಪಕ್ಕ ಎರಡು ಸೈಡ್ ಬೋರ್ಡ್ಸ್ ಬಂದಿವೆ ಜೊತೆಗೆ ಕಾಟ್ ಕೆಳಗಡೆ ಒಂದು ಡ್ರಾಯರ್ ಬಂದಿದೆ ಎರಡು ಸೈಡ್ ಒಂದೊಂದು ಡ್ರಾಯರ್ಸ್ ಬಂದಿದೆ ಸೊ ನಾವು ಬೇಕಾದಷ್ಟು ಹಾಸಿಗೆ ಎಲ್ಲ ಇಟ್ಕೋಬಹುದು ಎಕ್ಸ್ಟ್ರಾ ಹಾಸಿಗೆ ದಿಂಬು ಇದ್ದೇ ಇರುತ್ತಲ್ಲ ಆರಾಮಾಗಿ ಇಟ್ಕೋಬಹುದು ಹಾಗೆ ಪ್ರತಿಯೊಂದು ಬೆಡ್ರೂಮ್ಗೂ ಕೂಡ ವೈಟ್ ಕಲರಲ್ಲೇ ಬಂದಿದೆ ಡೋರು ಹಾಗೆ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಸಿಂಪಲ್ ಆಗಿ ಮಾಡಿಸಿದ್ದಾರೆ ಇಲ್ಲೇನು ಅಷ್ಟೊಂದೇನು ಡ್ರಾಯರ್ಸ್ ಎಲ್ಲ ಇಟ್ಟಿಲ್ಲ ಹಾಗೆ ಇಲ್ಲಿ ಒಂದು ಐದಾರು ಪೋರ್ಷನ್ಸ್ನ ಮಾಡಿದ್ದಾರೆ ಏನಾದರೂ ಐಟಮ್ಸ್ನ ಇಟ್ಕೋಬಹುದು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲೇ ಇರೋದು ವಾರ್ಡ್ರೋಬ್ ಇಲ್ಲೂ ಕೂಡ ಬೇಕಾದಷ್ಟು ನಾವು ಬಟ್ಟೆ ಇಟ್ಕೋಬಹುದು ಅಷ್ಟೊಂದು ಸ್ಪೇಷಿಯಸ್ ಆಗಿದೆ ಈ ಥರ ಬಂದಿದೆ ನೋಡಿ ಹಾಗೆ ಕಾಮನ್ ಆಗಿ ಪ್ರತಿಯೊಂದು ಕವರ್ಡಲ್ಲೂ ಕೂಡ ಈ ಥರ ಡ್ರಾಯರ್ ಬಂದಿದೆ ಇನ್ನರ್ ವೇರ್ಸ್ ಇಡೋಕೆ ಅಂತ ಹಾಗೆ ನೆಕ್ಸ್ಟ್ ನಾವು ಸ್ಟ್ರೇಟ್ ಹೋದರೆ ಬೆಡ್ಡಿಂದ ಲೆಫ್ಟಲ್ಲಿ ಹೋದರೆ ಬಾತ್ರೂಮ್ ಬಂದಿದೆ ಹಾಗೆ ಬಾತ್ರೂಮ್ ಪಕ್ಕದಲ್ಲೂ ಕೂಡ ಒಂದು ವಿಂಡೋ ಬಂದಿದೆ ಈ ಥರ ಇರೋದ್ರಿಂದ ಗಾಳಿ ಬೆಳಕಿಗೆ ಏನೂ ಕೊರತೆ ಇಲ್ಲ ಮನೆಯಲ್ಲಿ ಚೆನ್ನಾಗಿ ಬರುತ್ತೆ ಹಾಗೆ ಬಾತ್ರೂಮ್ ಫ್ಲೋರ್ ಮತ್ತು ಗೋಡೆಗೆಲ್ಲ ಒಂದೇ ಥರ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಎಲ್ಲ ಬಾತ್ರೂಮಲ್ಲೂ ಕೂಡ ಹಾಗೆ ಈ ಬಾಕ್ಸ್ ಕೂಡ ಕಾಮನ್ ಇದೆ ಪ್ರತಿಯೊಂದು ಬಾತ್ರೂಮಲ್ಲೂ ಇದೇ ಥರ ಬಂದಿದೆ ಬಾಕ್ಸು ನೋಡಿ ಎಲ್ಲ ಬಾತ್ರೂಮ್ ಸೇಮ್ ಇರೋದ್ರಿಂದ ನಾನು ಅಷ್ಟೊಂದೇನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ನಿಮಗೆ ಹಾಗೆ ಪ್ರತಿಯೊಂದು ಬಾತ್ರೂಮಲ್ಲೂ ಕೂಡ ಕಾಮನ್ ಆಗಿ ಗೀಸರ್ ಯೂಸ್ ಮಾಡಿದ್ದಾರೆ ಹಾಗೆ ಬೆಡ್ರೂಮ್ ಇಂದ ನಾವು ಹೊರಗಡೆ ಹೋದ್ರೆ ಸಿಗೋದೇ ಸ್ಟಡಿ ಏರಿಯಾ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದು ಫುಲ್ ಎಲ್ಲ ಸ್ಟಡಿ ಏರಿಯಾ ವಾಸ್ತು ಪ್ರಕಾರ ಮಕ್ಕಳು ಇಲ್ಲಿ ಕೂತ್ಕೊಂಡು ಓದ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಕೂಡ ಎರಡು ಫ್ಯಾನ್ಸ್ ಬಂದಿದೆ ಮತ್ತು ಲೈಟಿಂಗ್ಸ್ ಎಲ್ಲ ನೋಡಿ ಈ ಥರ ಬಂದಿದೆ ಆಲ್ರೆಡಿ ವೈಫೈ ಕನೆಕ್ಷನ್ ಕೂಡ ತಗೊಂಡಿದ್ದಾರೆ ಹಾಗೆ ನೋಡಿ ಮಕ್ಕಳಿಗೆ ಓದ್ಕೋಬೇಕಾದ್ರೆ ಚೆನ್ನಾಗಿ ಬೆಳಕು ಬರಲಿ ಅಂತ ಲೈಟಿಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಗಾಳಿ ಬೆಳಕಿಗೋಸ್ಕರ ವಿಂಡೋ ಕೂಡ ದೊಡ್ಡದಾಗೆ ಬಂದಿದೆ ನೋಡಿ ಈ ಥರ ಬಂದಿದೆ ಸ್ಟಡಿ ಏರಿಯಾ ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕಂತೂ ತುಂಬಾ ಶೆಲ್ಫ್ ಬಂದಿದೆ ಎಷ್ಟೇ ಸ್ಪೇಸ್ ಇದ್ದರೂ ಕೂಡ ಮಕ್ಕಳಿಗೆ ಬುಕ್ಸ್ ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗೋದೇ ಇಲ್ಲ
ತುಂಬ ದೊಡ್ಡದಾಗಿ ಬಂದಿರೋದ್ರಿಂದ ಆರಾಮಾಗಿ ಬುಕ್ಸ್ ಇಟ್ಕೋಬೋದು, ಜೊತೆಗೆ ಓದ್ಕೊಳ್ಳೋಕ್ಕೂ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಸ್ಟಡಿ ಏರಿಯಾ. ಹಾಗೆ ನಿಮಗೆ ಇಲ್ಲಿ ದೊಡ್ಡದಾಗಿರೋದು ಒಂದು ಬಾಕ್ಸೇ ಕಾಣಿಸ್ತಾ ಇರ್ಬೋದು ನೋಡಿ, ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತಲೇ ಮಾಡಿಸಿದ್ದಾರೆ. ಎಷ್ಟು ಬೇಕಾದರೂ ಬುಕ್ಸ್ನ ಆರಾಮಾಗಿ ಇಟ್ಕೋಬೋದು. ಹಾಗೆ ಕೆಳಗಡೆನೂ ಕೂಡ ತುಂಬಾ ಶೆಲ್ಫ್ ಬಂದಿವೆ ನೋಡಿ, ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ಟಡಿ ಏರಿಯಾ. ಹಾಗೆ ಲೈಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಓದಬೇಕಾದ್ರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ. ಹಾಗೆ ಸ್ಟಡಿ ಏರಿಯಾ ಪಕ್ಕದಲ್ಲೇ ಬಾಲ್ಕನಿ ಬಂದಿದೆ, ಹಾಗೆ ಬಾಲ್ಕನಿ ಡೋರ್ ಈ ಥರ ಬಂದಿದೆ, ಜೊತೆಗೆ ಅವರು ಟೈಲ್ಸ್ ಈ ಥರ ಹಾಕಿದ್ದಾರೆ ನೋಡಿ ಬಾಲ್ಕನಿಲಿ. ಹಾಗೆ ಡೋರ್ ಬ್ಯಾಕ್ ಸೈಡ್ ಡಿಸೈನ್ ಈ ಥರ ಬಂದಿದೆ. ನೋಡಿ ಬೆಳಕು ಬರುತ್ತೆ ಚೆನ್ನಾಗಿ ಅಂತ ಈ ಸೈಡ್ ಕೂಡ ಗ್ಲಾಸ್ ಹಾಕಿಸಿ ಈ ಥರ ಡಿಸೈನ್ ಮಾಡಿಸಿದ್ದಾರೆ. ಹಾಗೆ ಬಾಲ್ಕನಿ ಟೈಲ್ಸ್ ಈ ಥರ ಇದೆ ನೋಡಿ ಗೋಡೆಗೆ ಹಾಕ್ಸಿರೋದು. ಆಲ್ರೆಡಿ CCTV ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡಿಸಿದ್ದಾರೆ ಅವರು ನೋಡಿ ಈ ಥರ ಬಂದಿದೆ. ಹಾಗೆ ಬಾಲ್ಕನಿಗೆ ಫಿಕ್ಸ್ ಮಾಡಿಸಿರೋ ಯಶಸ್ ಮತ್ತು ಗ್ಲಾಸ್ ಈ ಥರ ಬಂದಿದೆ. ಹಾಗೆ ಇಲ್ಲಿ ಟೇಬಲ್ ಥರ ಒಂದು ಫಿಕ್ಸ್ ಮಾಡಿದ್ದಾರೆ, ಏನು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ಇದು ಬಟ್ಟೆ ಇಸ್ತ್ರಿ ಮಾಡ್ಕೊಳ್ಳೋಕೆ ಅಂತ ಮಾಡಿರುವಂಥ ಸ್ಟ್ಯಾಂಡು, ವುಡ್ ವರ್ಕ್ ಮಾಡೋವಾಗ ಇದನ್ನು ಮಾಡಿಸಿದ್ದಾರೆ. ಅಂದರೆ ಕಬರ್ಡ್ ಎಲ್ಲ ಮಾಡಬೇಕಾದ್ರೆ ಅಲ್ಲಿ ಸ್ಟೀಲ್ದು ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಕ್ವೇರ್ ಥರ, ಅದ್ರ ಮೇಲೆ ಇಸ್ತ್ರಿ ಬಾಕ್ಸ್ ಇಡೋದು. ಹಾಗೆ ಇಲ್ಲಿ ಇಸ್ತ್ರಿ ಮಾಡ್ಕೊಳ್ಳೋದು ತುಂಬ ದೊಡ್ಡದಾಗಿ ಬಂದಿದೆ, ಆರಾಮಾಗಿ ಮಾಡ್ಕೋಬೋದು. ಬಟ್ಟೆ ಐರನ್ ಮಾಡ್ಕೊಳ್ಳೋದು ಇಲ್ಲದೆ ಇರುವಾಗ ಇದನ್ನು ನಾವು ಗೋಡೆಗೆ ಫಿಕ್ಸ್ ಮಾಡ್ಕೋಬೋದು, ಅಂದರೆ ಕೆಳಗಡೆ ಸ್ಟ್ಯಾಂಡ್ ತೆಗೆದು ಇದನ್ನು ಗೋಡೆ ಲೆವೆಲ್ಗೆ ಮಾಡ್ಕೋಬೋದು, ಆ ಥರ ಆಪ್ಷನ್ ಬಿಟ್ಟಿದ್ದಾರೆ. ಸ್ಟಡಿ ಏರಿಯಾದಿಂದ ಮುಂದೆ ಬಂದರೆ ಇಲ್ಲೊಂದು ಬೆಡ್ರೂಮ್ ಇದೆ, ಇದು ಕೂಡ ತುಂಬಾ ದೊಡ್ಡದಾಗಿ ಬಂದಿದೆ. ಟೋಟಲ್ ಆಗಿ 3 ಬೆಡ್ರೂಮ್ಸ್ ಇದೆ, ಅದರಲ್ಲಿ ಇದು ಎಲ್ಲದಕ್ಕಿಂತ ದೊಡ್ಡದಾಗಿ ಬಂದಿದೆ, ತುಂಬ ಒಂಥರ ಲುಕ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು TV ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಹಾಗೆ ಕೆಳಗಡೆ ಡ್ರಾಯರ್ಸ್ ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕೆ ಅಂತ. ಹಾಗೆ TV ಸ್ಟ್ಯಾಂಡ್ ಪಕ್ಕದಲ್ಲೇ ವಾರ್ಡ್ರೋಬ್ ಇದೆ ಇಲ್ಲೂ ಕೂಡ. ಹಾಗೆ ನೋಡಿ ಈ ಥರ ಬಂದಿದೆ ವಾರ್ಡ್ರೋಬ್ಸ್ ಒಳಗಡೆ. ಕಾಮನ್ ಆಗಿ ಎಲ್ಲ ವಾರ್ಡ್ರೋಬ್ ಕೂಡ ಸೇಮ್ ಆಗೇ ಬಂದಿವೆ ನೋಡಿ, ಈ ಥರ ಬಂದಿದೆ ಇದು. ನೆಕ್ಸ್ಟ್ ಈ ಕಡೆ ಕಬರ್ಡ್ ಈ ಥರ ಬಂದಿದೆ. ಹಾಗೆ ಈ ರೂಮಲ್ಲಿ AC ಕೂಡ ಫಿಕ್ಸ್ ಮಾಡಿದ್ದಾರೆ ಆಲ್ರೆಡಿ. ಹಾಗೆ ಕರ್ಟನ್ಸು ಈ ಥರ ಬಂದಿದೆ ನೋಡಿ. ಜೊತೆಗೆ ಈ ಕಾಟ್ ಹೆಡ್ಬೋರ್ಡ್ಗೆ ಯೂಸ್ ಮಾಡಿರುವಂಥ ಲೆದರ್ ನನಗೆ ತುಂಬ ಇಷ್ಟ ಆಯಿತು, ಲೆದರ್ ರಿಯಲ್ ಆಗಿರೋದೇ ಇದೆ ಇದು. ಯಾಕಂದರೆ ಕೆಲವೊಮ್ಮೆ ಆರ್ಟಿಫಿಷಿಯಲ್ ಕೂಡ ಇರುತ್ತೆ, ಬಟ್ ನಂಗೆ ಮುಟ್ಟು ನೋಡಿದಾಗ ಗೊತ್ತಾಯಿತು ಇದು ರಿಯಲ್ ಆಗಿರೋ ಲೆದರ್ ಅಂಥೇಳಿ ನೋಡಿ. ಒಂಥರ ರಿಚ್ ಲುಕ್ ಅನ್ನಿಸ್ತಾ ಇತ್ತು. ಬೆಡ್ಶೀಟ್ ಬೆಡ್ ಪ್ರತಿಯೊಂದು ಅವರು ಹೊಸದೇ ತಂದಿದ್ದಾರೆ, ನಾನು ಆಲ್ರೆಡಿ ಹೇಳಿದ್ದೀನಿ ಬೆಡ್ ಪೆಪ್ಸ್ ಕಂಪ್ನಿದು ಅಂತ. ಮತ್ತು ನಮ್ಮ ಮನೇಲಿ ಕೂಡ ನಾವು ಯೂಸ್ ಮಾಡ್ತಾ ಇರೋದು ಆಲ್ರೆಡಿ ಪೆಪ್ಸ್ ಕಂಪ್ನಿ ಇದೆ, ಚೆನ್ನಾಗಿ ಬಂದಿದೆ, 4.5 ವರ್ಷ ಆಯಿತು. ಹಾಗೆ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆ ಈ ಡ್ರೆಸ್ಸಿಂಗ್ ಟೇಬಲಲ್ಲೂ ಕೂಡ ಡ್ರಾಯರ್ಸ್ ಎಲ್ಲ ತುಂಬಾ ಮಾಡಿಸಿದ್ದಾರೆ, ಯಾಕಂದರೆ ಆಮೇಲೆ ಬೇಕು ಅಂತ ಅನ್ನಿಸ್ಬಾರ್ದು, ಮೊದಲೇ ಯೋಚನೆ ಮಾಡಿ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲಲ್ಲಾಗಲಿ ಎಲ್ಲ ಕಡೆ ಅವರು ಎಕ್ಸ್ಟ್ರಾ ಆಪ್ಷನ್ಸ್ನ ಮಾಡ್ಕೊಂಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಈ ಥರ ಬಂದಿದೆ ನೋಡಿ.
ನಾನು ಫೈನಲ್ ಆಗಿ ಒಂದು ಸಾರಿ ತೋರಿಸ್ತಾ ಇದ್ದೀನಿ ಬೆಡ್ರೂಮ್ ಯಾವ ಥರ ಬಂದಿದೆ ಅಂತ, ಒಂದೇ ಸಾರಿ ಗೊತ್ತಾಗಲ್ಲ ಯಾವ ಥರ ಬಂದಿದೆ ಅಂತ. ಸೊ ನೋಡಿ ಈ ಥರ ಬಂದಿದೆ. ಜೊತೆಗೆ ನಿಮಗೆ ಇಲ್ಲಿ ಒಂದು ಡೋರ್ ಕಾಣಿಸ್ತಾ ಇದೆ ನೋಡಿ, ಈ ಕಡೆ ಆ ಡೋರನ್ನು ನಾವು ಬೇಡ ಅಂದರೆ ಈ ಕಡೆಯಿಂದನೂ ಕ್ಲೋಸ್ ಮಾಡ್ಕೋಬೋದು, ಅದನ್ನು ತಗೊಂಡು ಈ ಸೈಡ್ ಕ್ಲೋಸ್ ಮಾಡ್ಕೋಬೋದು. ಈ ಬೆಡ್ರೂಮ್ಗೆ ಅವರು ಅಟ್ಯಾಚ್ ಬಾತ್ರೂಮ್ ಮಾಡಿಸ್ಕೊಂಡಿಲ್ಲ, ಸೊ ಹಾಗಾಗಿ ಈ ಕಡೆಯಿಂದ ಹೋದರೆ ಅದು ಅಟ್ಯಾಚ್ ಆಗುತ್ತೆ. ಸ್ಟಡಿ ಏರಿಯಾದಿಂದ ಅಲ್ಲೊಂದು ಡೋರ್ ಬಂದಿದೆ ಅಲ್ಲ ನೋಡಿ, ಈ ಡೋರನ್ನು ಅಲ್ಲಿಗೆ ಕ್ಲೋಸ್ ಮಾಡಿದರೆ ಈ ಕಡೆಯಿಂದ ಅಂದರೆ ಬೆಡ್ರೂಮಿಂದ ಅಟ್ಯಾಚ್ ಆಗುತ್ತೆ. ಬೇಡ ಅಂದರೆ ನೋಡಿ ಸ್ಟಡಿ ಏರಿಯಾದಿಂದನೂ ಬರ್ಬೋದು, ಬೆಡ್ರೂಮಿಂದನೂ ಬರ್ಬೋದು. ಎರಡೂ ಕಡೆ ಕ್ಲೋಸ್ ಮಾಡೋ ಆಪ್ಷನ್ ಇದೆ ನೋಡಿ. ಈ ಕಡೆ ಕ್ಲೋಸ್ ಮಾಡಿದರೆ ಬೆಡ್ರೂಮಿಂದ ಅಟ್ಯಾಚ್ ಆಗುತ್ತೆ. ಬೇಡ ಅಂದರೆ ಈ ಕಡೆಯಿಂದ ಸ್ಟಡಿ ರೂಮಿಂದ ನಾವು ಡೈರೆಕ್ಟಾಗಿ ಬಾತ್ರೂಮ್ಗೆ ಬರ್ಬೋದು. ಅವರು ಈ ಬೆಡ್ರೂಮ್ಗೆ ಅಟ್ಯಾಚ್ ಮಾಡಿಸ್ಕೊಳ್ದೇ ಇದ್ದಿದ್ದರಿಂದ ಎರಡು ಆಪ್ಷನ್ ಮಾಡ್ಕೊಂಡಿದ್ದಾರೆ, ಅಟ್ಯಾಚು ಮಾಡ್ಕೊಳ್ಬೋದು ಇಲ್ಲಾಂದರೆ ಕಾಮನ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಬೆಡ್ರೂಮಿಂದ ಸೀದಾ ಬಂದರೆ ಬಾತ್ರೂಮು ಅಂದರೆ ಅಟ್ಯಾಚ್ ಆಗುತ್ತೆ, ಬೇಡ ಅಂದರೆ ಸ್ಟಡಿ ಏರಿಯಾದಿಂದ ಬಂದರೆ ಕಾಮನ್ ಬಾತ್ರೂಮ್ ಆಗುತ್ತೆ. ಸೊ ಇಲ್ಲೂ ಕೂಡ ಗೀಝರ್ ಆಪ್ಷನ್ ಇಟ್ಟಿದ್ದಾರೆ, ಜೊತೆಗೆ ಎಲ್ಲ ಬಾತ್ರೂಮ್ ಕೂಡ ಸೇಮ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ಬೆಡ್ರೂಮಿಂದ ಹೊರಗಡೆ ಬಂದರೆ ನೋಡಿ, ಇಲ್ಲೂ ಕೂಡ ರ್ಯಾಕ್ಸ್ ಮಾಡಿಸಿದ್ದಾರೆ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ನ ಇಟ್ಕೊಳ್ಳೋಕ್ಕೆ. ನಾವಿಲ್ಲಿ ಏನು ಬೇಕಾದರೂ ಐಟಮ್ಸ್ನ ಇಟ್ಕೋಬೋದು ಆರಾಮಾಗಿ. ಹಾಗೆ ಹೊರಗಡೆ ಬಂದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಮೇಲ್ಗಡೆ ಸಜ್ಜಾ ಮಾಡಿಸಿದ್ದಾರೆ, ಎಕ್ಸ್ಟ್ರಾ ಏನಾದರೂ ಯೂಸ್ ಆಗದೇ ಇರೋ ಐಟಮ್ಸ್ನ ಇಟ್ಕೋಬೋದು. ಹಾಗೆ ಈ ಜಾಗದಲ್ಲಿ ವಾಷಿಂಗ್ ಮೆಷಿನ್ನ ಇಟ್ಕೊಳ್ಳೋಕ್ಕೆ ಅಂತ ಮಾಡಿರುವಂಥ ಪ್ಲೇಸ್ ಇದು ನೋಡಿ. ಇಲ್ಲಿ ನಿಮಗೊಂದು ಶೆಲ್ಫ್ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ, ಇಲ್ಲಿ ವಾಷಿಂಗ್ ಮೆಷಿನ್ಗೆ ಸಂಬಂಧಪಟ್ಟಿರೋ ಲಿಕ್ವಿಡ್ ಆಗಲಿ ಎಕ್ಸ್ಟ್ರಾ ಏನಾದರೂ ಥಿಂಗ್ಸ್ನ ಇಟ್ಕೋಬೋದು. ಹಾಗೆ ಸೇಫ್ಟಿಗೆ ಹೊರಗಡೆ ಎಲ್ಲ ಗ್ರಿಲ್ ವರ್ಕ್ ಮಾಡಿಸಿದ್ದಾರೆ ಆಲ್ರೆಡಿ. ಹಾಗೆ ಇಲ್ಲೂ ಕೂಡ ಬಟ್ಟೆ ಒಣಗಾಕ್ಕೊಳ್ಳೋಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ಹಾಗೆ ನಾನು ಫಸ್ಟ್ ಫ್ಲೋರ್ ಎಲ್ಲ ಈಗ ಡೀಟೇಲಾಗಿ ತೋರಿಸಿದ್ದೀನಿ ನಿಮಗೆ, ನೆಕ್ಸ್ಟು ಮೇಲ್ಗಡೆ ಟೆರೆಸ್ಗೆ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಈಗ ನಾನು ಮೇಲ್ಗಡೆ ಟೆರೆಸ್ ಹೋಗ್ತಾ ಇದ್ದೀನಿ. ಇಲ್ಲಿ ಯಶಸ್ ಡಿಸೈನ್ ಈ ಥರ ಬಂದಿದೆ ನೋಡಿ, ಎಲ್ಲ ಕಡೆ ಸೇಮ್ ಬಂದಿದೆ. ಹಾಗೆ ಇಲ್ಲೂ ಕೂಡ ಒಂದು ವಿಂಡೋ ಬಂದಿದೆ, ಸೇಮ್ ವಿಂಡೋ ನಾನು ಆಗಲೇ ತೋರಿಸಿದ್ನಲ್ಲ ಫಸ್ಟ್ ಫ್ಲೋರಲ್ಲಿ ಬಂದಿರೋ ಥರನೇ ಬಂದಿದೆ ಇದು ಕೂಡ. ಈ ಥರ ಬಂದಿರೋದ್ರಿಂದ ಸ್ಟೆಪ್ಸ್ಗೆ ಕತ್ಲು ಅನ್ಸಲ್ಲ ನಾವು ಡೇ ಟೈಮಲ್ಲಿ ಓಡಾಡಬೇಕಾದ್ರೆ. ಹಾಗೆ ನೆಕ್ಸ್ಟು ಹೀಗೆ ಹೊರಗಡೆ ಹೋದರೆ ಟೆರೆಸ್ ಬರುತ್ತೀಗ. ಹಾಗೆ ಟೆರೆಸ್ ಮೇಲೆ ಅವರು ಒಂದು ಕಿಚನ್ನ ಮಾಡಿಸ್ಕೊಂಡಿದ್ದಾರೆ, ಯಾಕಂದರೆ ನಾನ್ ವೆಜ್ ಏನಾದರೂ ಮಾಡಿದರೆ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಪ್ರೈವೇಟಾಗಿ ಒಂದು ಸ್ಮಾಲ್ ಕಿಚನ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಏನಂದರೆ ನೋಡಿ, ಯಾವಾಗಲಾದರೂ ಸಂಜೆ ಟೈಮ್ ಏನಾದರೂ ತಿನ್ಕೊಂಡು ಕೂತ್ಕೊಂಡಾಗ ಸ್ನ್ಯಾಕ್ಸ್ ಏನಾದರೂ ಆರಾಮಾಗಿ ಒಂಥರ ಪ್ರೈವೇಸಿ ಥರ ಇರಲಿ ಅಂಥೇಳಿ ಈ ಥರ ಎಲ್ಲ ಕೂತ್ಕೊಳ್ಳೋಕ್ಕೆ ಮಾಡಿಸ್ಕೊಂಡಿದ್ದಾರೆ ನೋಡಿ, ಸ್ಟ್ಯಾಂಡ್ ಎಲ್ಲ ಏನಾದರೂ ಸ್ನ್ಯಾಕ್ಸ್ ಪ್ಲೇಟ್ ಇಡೋಕ್ಕೆ ಕೂತ್ಕೊಳ್ಳೋಕ್ಕೆ ಅಂತ. ಅಂದರೆ ಇಲ್ಲಿ ಕೂತ್ಕೊಂಡ್ರೆ ನಮ್ಮ ಮನೆ ಹತ್ತಿರ ಇರೋ ಲೇಕ್ ವ್ಯೂ ಚೆನ್ನಾಗಿ ಕಾಣುತ್ತೆ, ಒಂಥರ ನೈಟ್ ಟೈಮ್ ಅಂತೂ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸಂಜೆ ಟೈಮ್ ಯಾರಾದರೂ ಬಂದಾಗ ಗೆಸ್ಟ್ ಎಲ್ಲ ಕೂತ್ಕೊಂಡು ಆರಾಮಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು, ಊಟ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ ಟೆರೆಸ್ ಮೇಲೆ. ಹಾಗೆ ಬಟ್ಟೆ ಕಟ್ಟೋಕೆ ಅಂತ ಈ ಕಡೆ ಆಪ್ಷನ್ ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಎಲ್ಲ ರೆಡಿ ಆಗಿದೆ ನೋಡಿ. ಹಾಗೆ ಈ ಕಡೆ ಬಂದರೆ ನಾನು ಆಗಲೇ ಹೇಳಿದ್ನಲ್ಲ ಕಿಚನ್ ಇದೆ ಲೆಫ್ಟಲ್ಲಿ, ಹಾಗೆ ಮುಂದ್ಗಡೆ ಬಟ್ಟೆ ಏನಾದರೂ ವಾಶ್ ಮಾಡ್ಕೊಳ್ಳೋದಿದ್ರೆ ಇಲ್ಲಿ ಆರಾಮಾಗಿ ವಾಶ್ ಮಾಡ್ಕೋಬೋದು. ಇಲ್ಲಿ ಬಿಟ್ಕೊಂಡಿದ್ದಾರೆ ಅವರು ಆಪ್ಷನ್ನ. ಹಾಗೆ ಇಲ್ಲೇ ಲೆಫ್ಟಲ್ಲಿ ಕಿಚನ್ ಇರೋದು, ಸ್ಮಾಲ್ ಕಿಚನ್, ಯಾವಾಗಲಾದರೂ ನಾನ್ ವೆಜ್ ಮಾಡಬೇಕಾದ್ರೆ ಅಂತ ಇದೊಂದು ಆಪ್ಷನ್ನ ಇಟ್ಕೊಂಡಿದ್ದಾರೆ, ಸ್ಮಾಲ್ ಕಿಚನ್ ಮಾಡಿಸ್ಕೊಂಡಿದ್ದಾರೆ ಅವರು. ಎಕ್ಸ್ಟ್ರಾ ಏನು ಥಿಂಗ್ಸ್ ಇರಲ್ವಲ್ಲ
ಯಾವಾಗಲಾದರೂ ನಾನ್ ವೆಜ್ ಮಾಡ್ಕೊಳ್ಳೋದು ಅಂತ ಒಂದು ಸ್ಮಾಲ್ ಬಾಕ್ಸ್ ಮಾಡ್ಕೊಂಡಿದ್ದಾರೆ ಏನಾದರೂ ಐಟಮ್ಸ್ನ ಇಟ್ಕೊಳ್ಳೋದಕ್ಕೆ. ಜೊತೆಗೆ ಇಲ್ಲಿ ಕಾರ್ನರಲ್ಲಿ ವಾಶ್ ಬೇಸಿನ್ ಬಂದಿದೆ, ಚಿಕ್ಕದಾಗಿದ್ರೂ ಚೊಕ್ಕದಾಗಿ ಬಂದಿದೆ, ನನಗೆ ತುಂಬಾ ಇಷ್ಟ ಆಯ್ತಿದು. ಗೆಸ್ಟ್ ಎಲ್ಲ ಬಂದಾಗ ಆರಾಮಾಗಿ ಎಲ್ಲರೂ ಇಲ್ಲಿ ಅಡುಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಸ್ಲ್ಯಾಬ್ ಕೆಳಗಡೆ ಪಾರ್ಟಿಷನ್ ಕೂಡ ಮಾಡಿದ್ದಾರೆ, ಎಕ್ಸ್ಟ್ರಾ ಏನಾದರೂ ಪಾತ್ರೆ ಇದ್ರೆ ಇಟ್ಕೋಬಹುದು. ಈ ಮನೆ ಡಿಸೈನ್, ಕಾನ್ಸೆಪ್ಟ್, ಮೆಟೀರಿಯಲ್ ಸೆಲೆಕ್ಷನ್ ಮತ್ತು ಇಂಟೀರಿಯರ್ಸ್ ಎಲ್ಲ ನಮ್ಮ ಮನೆಯವರೇ ಖುದ್ದಾಗಿ ಮುಂದೆ ನಿಂತು ಮಾಡಿಸಿರುವಂಥದ್ದು. ಸೊ ಅವ್ರ ಫ್ರೆಂಡಿಗೋಸ್ಕರ ಅವರು ಹೆಲ್ಪ್ ಮಾಡಿದ್ದಾರೆ ಇದನ್ನು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೋಮ್ ಟೂರ್ ಪಾರ್ಟ್ ಟೂನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೆಲವೊಬ್ಬರಿಗೆ ಇದರಿಂದ ಐಡಿಯಾ ಕೂಡ ಸಿಕ್ಕಿರ್ಬೋದು ಮನೆ ಕಟ್ಸೋವಂಥವ್ರಿಗೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಥ್ಯಾಂಕ್ ಯು.